now it's your turn. Go ahead. Namaskara, sir. Namaskara, sir. Sir, ಏನಿಲ್ಲ ಈಗ ಫಸ್ಟ್ ಜಿ ಎಸ್ ಟಿ ನಂಬರ್ ಸರ್ ಆಡಿಟರ್ ಜಿ ಎಸ್ ಟಿ ನಂಬರ್ ಹೇಗೆ ತಗೊಳ್ಳೋದು ಜಿ ಎಸ್ ಟಿ ನಂಬರ್ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿತ್ತು ನೀವು ಫಸ್ಟ್ ನೀವು ಲೈಬಿಲಿಟಿ ಇದ್ದೀರಾ ನಿಮ್ಮ ವಾಲಂಟರಿನ ಇಲ್ಲ ಮ್ಯಾಂಡೇಟ್ರಿನ ಅಂತ ನೋಡ್ಕೊಳ್ಳಿ ನಿಮ್ಮ ಟರ್ನ್ ಓವರ್ 40 ಲಕ್ಷ ತನಕ ಇವ್ರು ಟ್ರೇಡಿಂಗ್ ಅಂತ ಅಂದ್ರೆ 40 ಲಕ್ಷ ಹತ್ರ ಹತ್ರ ಬರ್ತಾ ಇದೆ 39,98,000 ಬಂದಿದೆ ಅಂದ್ರೆ ಮ್ಯಾಂಡೇಟ್ರಿ ರಿಜಿಸ್ಟರ್ ಮಾಡಕ್ ಹೋಗ್ತಿದ್ದೀರಾ ಇದಕ್ಕೆ ನಾನು ಅವಲೇ ಹೇಳಿದೆ 4 ಡಾಕ್ಯುಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಪ್ಯಾನ್ ನಂಬರ್ ಆಧಾರ್ ಕಾರ್ಡ್ ಅಂಡ್ ರೆಂಟಲ್ ಅಗ್ರಿಮೆಂಟ್ ಆಫ್ ದ ಬಿಸ್ನೆಸ್ ಪ್ರಿನ್ಸಿಸ್ ಇಫ್ ನಿಮ್ದೇ ಓನ್ ಇದು ಅಂತಂದ್ರೆ ಸಮ್ ಡಾಕ್ಯುಮೆಂಟ್ ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ಕಾರ್ಪೊರೇಷನ್ ಟ್ಯಾಕ್ಸ್ ಪೇಡ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ರಿಸಿಪ್ಟ್ ಸಮ್ ಗೌರ್ಮೆಂಟ್ ಡಾಕ್ಯುಮೆಂಟ್ ಅಥವಾ ನಿಮ್ಮ ಪೇರೆಂಟ್ಸ್ ಇಲ್ಲ ನಿಮ್ಮ ಮನೆಯವರ ಹೆಸರುಗಳಲ್ಲೇ ಇದಂದ್ರೆ ಅವರಿಂದ ಎನ್ಒಸಿ ತಗೊಂಡು ನಿಮ್ಮ ಒಂದು ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಇಸ್ ಮ್ಯಾಂಡೇಟರಿ ಫಾರ್ ರಿಜಿಸ್ಟ್ರೇಷನ್ ಜಿ ಎಸ್ ಟಿಗೆ ಇಷ್ಟನ್ನು ಕೊಟ್ರೆ ಅವರು ಫಸ್ಟ್ ಅಪ್ಲೈ ಮಾಡ್ತಾರೆ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ಮೇಲೆ ನಿಮ್ಗೆ ಫಸ್ಟ್ ARN ನಂಬರ್ ಅಂತ ಜನರೇಟ್ ಆಗುತ್ತೆ ARN ನಂಬರ್ ಜನರೇಟ್ ಆದ್ಮೇಲೆ ವಿತಿನ್ ಎ ಟೈಮ್ ವಿತ್ ಮೇ ಬಿ 2 ಡೇಸ್ ಅಥವಾ 29 ಡೇಸ್ ಒಳಗಡೆ ದೇ ಹ್ಯಾವ್ ಟು ಇಶ್ಯೂ ದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಥವಾ ರಿಜೆಕ್ಟ್ ಮಾಡಬೇಕು ಓಕೆ ಇಷ್ಟು ಆದ್ಮೇಲೆ ನಿಮ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂದ್ಬಿಡುತ್ತೆ ರಿಜಿಸ್ಟರ್ ಆಗ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಎನಿಬಡಿ ಕ್ಯಾನ್ ಗೆಟ್ ದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಸರ್ ಇಫ್ ಯು ನೋ ದ ನಾಲೆಡ್ಜ್ ನಿಮ್ಮ ನಾಲೆಡ್ಜ್ ಇದೆ ಅಂತ ಮಾಡೋದಕ್ಕೆ ಅಂತಂದ್ರೆ GST.gov.in ಅಂತ ಹೋದಾಗ ಅಲ್ಲಿ ನೀವು ಐಡಿನ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ನೀವೇ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಮಾಡಬಹುದು ಸರ್ ನಾವೇ ಮಾಡಬಹುದು ಯಾರು ಬೇಕಾದ್ರೂ ಮಾಡಬಹುದು ಸರ್ ನಾವು ಇನ್ನೊಂದು ನಮ್ದು ಇನ್ನೂ ಅದೇ ನೀವ್ ಹೇಳ್ದಂಗೆ ಒಂದು 30 ಲ್ಯಾಕ್ ಒಳಗಡೆನೆ ಇದೆ ನಮ್ದು ಟರ್ನ್ ಓವರ್ ನಾವು ವಾಲೆಟ್ ಅಂತ ಹೇಳಿ ಒಂದು ಡಿಸಿಷನ್ ಬಂದಿದೀವಿ ಯಾಕಂದ್ರೆ ಇನ್ನು ಬಿಸ್ನೆಸ್ ನಾವು ಗ್ರೋತ್ ಮಾಡ್ಬೇಕು ಹಂಗಾಗಿ ಸರ್ ಇನ್ನೊಂದು ನಿಮ್ ಹತ್ರ GST ಇಂದ ನಮ್ಗೆ ಅನುಕೂಲ ಅಥವಾ ಅಡ್ವಾಂಟೇಜಸ್ ಅಥವಾ ಏನಾದ್ರೂ ಉಪಯೋಗ ಏನಾದ್ರೂ ಇದೆಯಾ GST ನಂಬರ್ ತಗೊಳ್ಳ ಖಂಡಿತ ಇದೆ ಸರ್ ನಾನು ಅದನ್ನೇ ಹೇಳಿದೆ ನೀವು ಇಫ್ ಯು ವಾಂಟ್ ಟು ಗ್ರೋ ಇನ್ ದ ಬಿಸ್ನೆಸ್ GST ಇದ್ದಾಗ ಅಂತಂದ್ರೆ ನಿಮ್ಗೆ ವೈಡ್ ರೇಂಜ್ ಆಫ್ ಸಪ್ಲೈಯರ್ಸ್ ವೈಡ್ ರೇಂಜ್ ಆಫ್ ನಿಮ್ಮ ಕಡೆಯಿಂದ ಪರ್ಚೇಸ್ ಮಾಡೋರು ಸಿಗ್ತಾರ ಅಂಡ್ ನೀವು ಆಸ್ ಎ ಅನ್ರಿಜಿಸ್ಟರ್ಡ್ ಡೀಲರ್ ಅಂತ ಪರ್ಚೇಸ್ ಮಾಡಿದಾಗ ನಿಮ್ಮಿಂದ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರ ಕ್ಯಾಟಗರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಲ್ಲಾ ಸಪ್ಲೈನೂ ನೀವು ಎಂಡ್ ಯೂಸರ್ಗೆ ಸಪ್ಲೈ ಮಾಡ್ತಿದ್ದೀನಿ ಅಂತಂದ್ರೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಇಲ್ದಿರಾ ಇರ್ಬೋದು ಬಟ್ ನೀವು ಬಿಸ್ನೆಸ್ ಟು ಬಿಸ್ನೆಸ್ ಡೀಲರ್ಸ್ ಸಪ್ಲೈ ಇದೆ ನಿಮ್ ಐಟಮ್ಸ್ ಅಂತಂದ್ರೆ ಅವರು ರಿಜಿಸ್ಟರ್ಡ್ ಡೀಲರ್ಸ್ ಇಂದ ಪರ್ಚೇಸ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ ಯಾಕಂದ್ರೆ ಅವ್ರಿಗೆ ಇನ್ಪುಟ್ ಸಿಗುತ್ತೆ ಅಥವಾ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಇಂದ ಪರ್ಚೇಸ್ ಮಾಡಿದ್ರೆ GST ಅಲ್ಲಿ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ ಅಂತ ಒಂದಿದೆ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಇಂದ ಪರ್ಚೇಸ್ ಮಾಡಿದಾಗ ಅವರು ಅನ್ರಿಜಿಸ್ಟರ್ಡ್ ಡೀಲರ್ಸ್ ಇಂದ ಏನ್ ಪರ್ಚೇಸ್ ಮಾಡಿದರೆ ಅದನ್ನ ಇನ್ಪುಟ್ ಟ್ಯಾಕ್ಸ್ ಅವ್ರು ಪೇಮೆಂಟ್ ಮಾಡಿ ಮತ್ತೆ ಇನ್ಪುಟ್ ತಗೋಬಹುದು ಅದ್ರ ತಲೆನೋವೆಲ್ಲ ಯಾಕೆ ಅಂತ ಹೇಳಿ ದೇ ವಿಲ್ ಅವಾಯ್ಡ್ ಟು ಬೈ ಫ್ರಮ್ ದ ಅನ್ರಿಜಿಸ್ಟರ್ಡ್ ಡೀಲರ್ಸ್ ಅದನ್ನೆಲ್ಲ ನೀವು ನಿಮ್ಮ ನೇಚರ್ ಆಫ್ ಬಿಸ್ನೆಸ್ ಮೇಲೆ ಯು ಕ್ಯಾನ್ ಡಿಸೈಡ್ ಮಾಡಬಹುದು ವಾಲಂಟರಿ ಅನ್ನ ಡಿಸೈಡ್ ಮಾಡೋದಂತ ನೀವು ಯಾರಿಗೆ ಸಪ್ಲೈ ಮಾಡ್ತೀರಾ ಅನ್ನೋದು ಮ್ಯಾಟರ್ಸ್ ಇಲ್ಲ ಆಗ್ತದೆ ಸರ್ ಈಗ ನಾವು ಏನಂದ್ರೆ ಈಗ ಹೊರಗಡೆ ಬೇರೆ ಒಂದು ಈಗ ತಮಿಳ್ನಾಡಿಂದ ನಾವು ಸ್ಯಾರೀಸ್ ನ ಪರ್ಚೇಸ್ ಮಾಡಿದ್ರೆ ಅವರು IGST ಅಂತ ಹೇಳಿದ್ರಲ್ಲ ಹೌದು IGST ಅಂತ ಹೇಳಿದ್ರಲ್ಲಿ ಸರ್ ಅದು ಸರ್ ಅದು CGST SGST ಯಾವಾಗ ಸರ್ ಎಂಟ್ರಿ ಮಾಡ್ಬಿಟ್ಟು ಬಿಲ್ ಕಳಿಸ್ತಾರ ಬರೀ ಜಸ್ಟ್ IGST ಮಾತ್ರ IGST ಅಂತಂದ್ರೆ ಔಟ್ಸೈಡ್ ಕರ್ನಾಟಕ ಇಂದ ಪರ್ಚೇಸ್ ಮಾಡೋದೆಲ್ಲ IGST ನೇ ಚಾರ್ಜ್ ಮಾಡ್ತಾರೆ ಸೊ ನೀವು ಎಂಡ್ ಯೂಸರ್ ಅಂತಂದ ತಕ್ಷಣ ದಟ್ ಎಂಡ್ ಯೂಸರ್ಗೆ IGST ಅಂತ ಚಾರ್ಜ್ ಮಾಡಿರ್ತಾರೆ ಸರ್ ಅದರಲ್ಲಿ ಯಾವಾಗ CGST SGST ಬರಲ್ಲ ಸರ್ ಬರಲ್ಲ ಅದು CGST ವಿತಿನ್ ದ ಸ್ಟೇಟ್ ಇಂದ ಮಾಡಿದ್ರೆ ಮಾತ್ರ CGST SGST ಬರುತ್ತೆ ಆದ್ರೆ ಸರ್ ಈಗ ತಮಿಳ್ನಾಡಿಂದ ನಾವು ಪರ್ಚೇಸ್ ಮಾಡಿದ್ರೆ ಬರೀ ಓನ್ಲಿ IGST ಮಾತ್ರ ನಿಮ್ಮ ಪ್ರಾಡಕ್ಟ್ GST ರೇಟ್ ಇಸ್ 18% ಅಂತಂದ್ರೆ ಅವ್ರ IGST 18% ಚಾರ್ಜ್ ಮಾಡಿರ್ತಾರೆ ಅದರಿಂದ ನಿಮ್ಗೆ ಯಾವ್ದೇ ತರದ ಇನ್ಪುಟ್ ಸಿಗಲ್ಲ ನೀವು ಬಿಕಾಸ್ ನೀವು ಅನ್ರಿಜಿಸ್ಟರ್ಡ್ ಡೀಲರ್ ಅಂದ್ರೆ ನೀವು ಲೈಬಿಲಿಟಿನೇ ಇರಲ್ಲ ನೀವ್ ಎಷ್ಟು ಬೇಗ ಎಷ್ಟು ಸೇಲ್ಸ್ ಮಾಡ್ತೀರಾ ಅದ್ರ ಮೇಲೆ ನಿಮ್ ಇದ್ರ ಮೇಲೆ ಹೋಗ್ತಾ ಇರುತ್ತೆ ಓಕೆ ಜಿಂಚೇಶ್